ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ ಟ್ಯಾಪ್ ನಲ್ಲಿ ಮಾತ್ರ. ಅದೇಗೆ ಅಷ್ಟೊಂದು ಕಾನ್ಫಿಡೆಂಟ್ ಆಗಿ ಹೇಳ್ತಿದ್ಯಲ್ಲ. ಅದು ನಾ ಡೇಟ್ ಎಲ್ಲ ನೀಟಾಗಿ ನೋಡಿ ಲೆಕ್ಕ ಹಾಕಿದ್ದೀನಿ. ಏನಿಲ್ಲ, ಒಂಚಿ ಕ್ಯಾಲ್ಕುಲೇಷನ್ ಅಷ್ಟೇ. ಇದು ಅವ್ರ ಮಗು ಹೋಗಕ್ಕೆ ಚಾನ್ಸೇ ಇಲ್ಲ. ಇದು 100% ನನ್ನ ಮಗುನೇ. ಏನ್ ನೋಡ್ತಿದ್ಯಾ ನೋಡು, ನೀನು ಅಭಾಷಣ ಮಾಡ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಧಾರಾಳವಾಗಿ ಮಗು ಇರ್ಬೋದು. ಇದ್ರಲ್ಲಿ ನನ್ನಿಷ್ಟನೂ ಇದೆ ಅಲ್ವಾ? ನಾನು ನನ್ನ ಮನಸ್ಸಲ್ಲಿ ಅನ್ಸಿದ್ದು ಹೇಳಿದ್ದೀನಿ. ಇದು ನಂದೇ ಮಗು ಅಂತ ಅಂದ್ಮೇಲೆ ಅಭಾಷಣ ಏನಕ್ಕೆ ಮಾಡಿಸ್ಕೊಬೇಕು? ಅದ್ರ ಅವಶ್ಯಕತೆ ಏನಾದರೂ ಏನಿದೆ ನೋಡು, ಯಾವುದನ್ನು ಮನಸ್ಸಲ್ಲಿ ಇಟ್ಕೊಂಡು ಒದ್ದಾಡ್ಬೇಡ. ಸರಿ, ನನ್ನ ಟೈಮ್ ಆಯ್ತು, ನಾ ಹೊರಡ್ತೀನಿ. ಇಷ್ಟು ಬೇಗ ಎದ್ಬಿಟ್ಟಿದ್ಯಾ? ಹ್ಞೂ ಬಾ, ಇವತ್ತು ಸ್ವಲ್ಪ ಬೇಗನೆ ಎಚ್ಚರಿಕೆ ಆಯ್ತು. ಹಾಗೆ ನಮ್ಮ ಹೊಳೆಯಲ್ಲಿ ಈಜೊಡಿಬೇಕು ಅಂತ ಆಸೆ ಆಗಿತ್ತು, ಅದಕ್ಕೆ ಈಜೊಡ್ಕೊಂಡು ಬಂದೆ. ಸರಿ ಸರಿ, ಸಂತೋಷ ಸಂತೋಷ. ಬಾವಾ, ಬರ್ತಾ ನಮ್ಮ ನಾಟಿ ವೈದ್ಯ ದೇವಣ್ಣವ್ರು ಸಿಕ್ಕಿದ್ರು. ನೀನು ಹುಷಾರಾಗಿದ್ಯಾ, ಏನು ತೊಂದರೆ ಇಲ್ಲ, ಇನ್ನೀ ಪತ್ತೆಗಿತ್ಯ ಮಾಡೋದು ಬೇಡ ಅಂತ ಹೇಳಿದ್ರು. ಹೌದೇನೋ? ಹ್ಮ್. ಈಗ ನಿಂಗೆ ಸುಸ್ತಿಸ್ತೇನಿಲ್ಲ ತಾನೆ? ಇಲ್ಲ ಬಾವಾ, ಅದಕ್ಕೆ ಮಧ್ಯಾಹ್ನ ಊಟ ಮುಗಿಸ್ಕೊಂಡು ಬೆಂಗಳೂರಿಗೆ ಹೋಗೋಣ ಅಂತ ಅನ್ಕೊಂಡಿದ್ದೀನಿ. ಏನು ಬೆಂಗಳೂರ್ಗ? ಹ್ಮ್. ಯಾಕೆ, ಏನ್ ಕೆಲ್ಸ? ಅರ್ಜು ಸ್ವಲ್ಪ ಅರ್ಥ ಮಾಡ್ಕೋ. ಹೀಗ್ ಪಟ್ಪಟ ಅಂತ ಮಾತಾಡೋದು, ಯೋಚನೆ ಮಾಡಿದೆ ಹೇಗೆ ಹೇಗೋ ನಡ್ಕೊಳ್ಳೋದು, ಇದನ್ನೆಲ್ಲ ಬಿಟ್ಬಿಡು. ನೋಡು, ಅವತ್ತೇನೋ ಆಗಿದ್ದಾಗೋಯ್ತು, ಎರಡು ಕಡೆನೂ ಸಮಸ್ಯೆ ಆಗೋಯ್ತು, ಹಾಗಂತ ನಾನ್ ಕೆಲ್ಸಕ್ಕೆ ಹೋಗೋದ್ ಬಿಡಕ್ಕಾಗತ್ತಾ? ದಿನ ನಾನು ಇಲ್ಲಿ ಹುಚ್ಚಿ ತರ ಒದ್ದಾಡ್ತಾ ಇದ್ದೀನಲ್ಲ, ನನ್ನೇನ್ ತಿಕ್ಲು ಅಂತ ಅನ್ಕೊಂಡಿದ್ಯಾ? ಏ, ನಡ್ದಿರೋದೆಲ್ಲ ಹಳೆ ಕತೆ, ಮುಗ್ದೋಯ್ತು ತಾನೆ, ಅದನ್ನೆಲ್ಲ ಮರ್ತ್ ಬಿಡು. ಅದ್ ಹೇಗ್ ಮರ್ತ್ ಬಿಡೋದಕ್ಕಾಗತ್ ಮಾವ? ಆ ಮನೆಯವರು ದೀಪ ಆಡಿದ ಮಾತುಗಳನ್ನೆಲ್ಲ ಮರೆಯೋದಕ್ಕಾಗತ್ತಾ? ಅದನ್ ಮರ್ತ್ ಬಿಟ್ರೆ ನಾವು ಉಪ್ಪು ಖಾರ ತಿಂದಿರೋದಕ್ಕೆ ಏನ್ ಅರ್ಥ? ಏ, ಏನೇ ನೀನು ಮಾತಾಡ್ತಿದ್ರೆ ಉಪ್ಪು ಖಾರ ಅನ್ಕೊಂಡೆಲ್ಲ? ಏನ್ ಜಗತ್ತಲ್ಲಿ ಯಾರು ಉಪ್ಪು ಖಾರ ತಿನ್ನೋದೇ ಇಲ್ವಾ? ನಾನ್ ನಿನಗಿಂತ ಕೋಪಿಷ್ಟಾನೆ, ಆದ್ರೆ ನಾನೇ ಅನುಸರಿಸ್ಕೊಂಡು ಹೋಗ್ತಿಲ್ವಾ? ಹ್ಮ್, ನಿನಗೆ ಆ ವಿಜಿ ಏನೋ ಮಾಟ ಮಂತ್ರ ಮಾಡಿ ವಶೀಕರಣ ಮಾಡ್ಕೊಂಡಿದ್ದಾರೆ, ಅದಕ್ಕೆ ನೀನ್ ಹಿಂಗ್ ಮಾತಾಡ್ತಿದ್ಯಾ? ಇಲ್ಲ ಅಂದಿದ್ರೆ ಆ ಮನುಷ್ಯರು ಮಾತಾಡಿರೋ ಮಾತಿಗೆ ನೀನ್ ಮತ್ತೆ ಗಾರ್ಮೆಂಟ್ ಕಡೆ ಹೋಗೋ ಯೋಚನೆ ಕೂಡ ಮಾಡ್ತಿರ್ಲಿಲ್ಲ. ಏ, ಇವಾಗ ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ? ನೀನ್ ಅಲ್ಲಿಗೆ ವಾಪಸ್ ಹೋಗೋ ಹಾಗಿಲ್ಲ. ಬಾ, ಏನ್ ಬಾವ, ಅವಳ ಪಾಡಿಗೆ ಅವಳು ಏನೇನೋ ಮಾತಾಡ್ಕೊಂಡು ಕೂತಿದ್ದಾಳೆ, ನೀವು ಸುಮ್ನೆ ಇದ್ದೀರಲ್ವಾ? ಯೋಚಿಸ್ತಾ ಇದೀನಿ ಕಣ. ಅಚ್ಚು ಯಾವತ್ತು ಮನುಷ್ಯನ ಪರಿಸ್ಥಿತಿಗಳನ್ನ ಸರಿಯಾಗಿ ಅರ್ಥ ಮಾಡ್ಕೋತಾಳೋ ಅವತ್ತೆಲ್ಲ ಸರಿ ಹೋಗುತ್ತೆ ಅಂತ ನನಗನ್ನಿಸ್ತಾ ಇದೆ. ಅಮ್ಮ, ತಾಯಿ, ನಾನ್ ಹೆತ್ ಮಗಳೇ, ಈ ಮನೇಲಿ ಯಾರಿಗೂ ಇಲ್ದೆ ಇರೋ ಹಠ ನಿನ್ಗೆಲ್ಲಿಂದ ಬಂತೆ? ಅಪ್ಪ, ಏನೇ ಆದ್ರೂ ಸ್ವಾಭಿಮಾನ ಬಿಟ್ಕೊಡ್ಬಾರ್ದು ಅಂತ ನೀವೇ ತಾನೇ ಹೇಳ್ತಿರ್ತೀರಾ? ಎಲ್ಲಾರೂ ಸೇರ್ಕೊಂಡು ನಮ್ಮಿಬ್ರಿಗೂ ಯಾವ ಮಟ್ಟದಲ್ಲಿ ಅವಮಾನ ಮಾಡಿ ಕಳಿಸಿದ್ದಾರೆ, ಇವ್ರು ಮತ್ತೆ ಅಲ್ಲೇ ಹೋಗ್ತೀನಿ ಅಂತಿದ್ದಾರೆ. ಅಚ್ಚು, ನೀನ್ ಹಾಗೆಲ್ಲ ಏನಕ್ಕೆ ಅನ್ಕೋತೀಯಾ? ನನ್ ತಂಗಿ ಗಂಡನ ಹತ್ರ ನನ್ ಗಂಡ ಕೆಲಸ ಮಾಡ್ತಿದ್ದಾನೆ ಅಂತ ನೀನ್ ಅನ್ಕೊಂಡ್ರೆ ಅದ್ ಬೇಜಾರಾಗೇ ಆಗತ್ತೆ. ಅದ್ರ ಬದಲು ಎಲ್ಲೋ ಒಂದ್ ಕಡೆ ನನ್ ಗಂಡ ದುಡಿತಿದ್ದಾನೆ, ಸಂಪಾದನೆ ಮಾಡ್ತಿದ್ದಾನೆ ಅಂತ ಅಂದ್ಕೋ, ಅಷ್ಟೇ ಸಮಾಧಾನವಾಗಿರ್ತೀಯ.
ಸಮಾಧಾನದ ಮಾತುಗಳೆಲ್ಲ ಬೇಡ ಅಪ್ಪ. ಅದ ಹೇಗ ಅನ್ಕೊಳ್ಳಕ್ಕಾಗತ್ತೆ? ನಮ್ ದೀಪು ಮನೆಯವ್ರು ಆಡಿದ ಮಾತುಗಳೆಲ್ಲ ಹೊರಗ್ನವ್ರ ಬಾಯಲ್ಲಿ ಬರ್ತಿತ್ತ? ಅಲ್ಲ, ರಾತ್ರಿ ಹಗಲು ಒಂದೆ ಈ ಮನುಷ್ಯ ಕತ್ತೆ ತರ ದುಡ್ದಿದಾನಲ್ಲ, ಈ ತರ ಬೇರೆಯವ್ರ ಹತ್ರ ಮಾಡ್ತಿದ್ನ? ನೋಡಚ್ಚು, ಯಾವ್ದೇ ಆಗ್ಲಿ ನಾವ್ ಹೇಗ್ ತಗೋತೀವೋ ಹಾಗಿರುತ್ತಷ್ಟೇ. ನಾವ್ ಒಳ್ಳೇದು ಅಂದ್ಕೊಂಡ್ರೆ ಒಳ್ಳೇದು, ಕೆಟ್ಟದು ಅಂದ್ಕೊಂಡ್ರೆ ಕೆಟ್ಟದಾಗೇ ಇರುತ್ತೆ.